ರಾಯಣ ದರ್ಶನ ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ಚಿತ್ರ ರಿಲೀಸ್ ಆಗಿನ ಮುಂಚೆ ನಮಗೆ ಟ್ರೇಲರ್ಗಳು ಬಂದು, ಪ್ರೊಮೋಗಳು ಬಂದು, ಈ ಚಿತ್ರ ಅಂತರ ಒಂಥರ ಪರಿಚಿತ ಮಾಡಿದ್ದು ಒಂದು ಅದ್ಭುತ ಧ್ವನಿ. ಕನ್ನಡದ ತುಂಬ ಒಳ್ಳೆಯ ಧ್ವನಿ ಅದು, ತುಂಬ ಒಳ್ಳೆಯ ನಾಯಕ ನಟ, ನಿರ್ದೇಶಕ ಕೂಡ. ಸೊ ಅವರೀಗ ನಮ್ಮೊಂದಿಗೆ ಫೋನು ಅಂತಂದರೆ ದೂರ ಮೂಲಕ ಸಂಪರ್ಕದಲ್ಲಿದ್ದಾರೆ, ಗೊತ್ತಾಯ್ತು ಅವ್ರಿಗೆ. ಹಲೋ. ಹಲೋ. ಹಾಂ, ನಮಸ್ಕಾರ. ನಮಸ್ತೆ. ಸೊ ಸುದೀಪ್ ಅವರೇ, ಈ ಚಿತ್ರದಿಂದ ನಿಮಗೇನು ಎಕ್ಸ್ಪೆಕ್ಟೇಷನ್ ಇದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಹೇಳಿ. ಫಸ್ಟ್ ಆಫ್ ಆಲ್ ಅದು ನನ್ನ ಫ್ಯಾಮಿಲಿ ಪಿಕ್ಚರ್ ಅದು. ಎಸ್, ಅಲ್ಲಿ ಗೊತ್ತಿರೋ ತಂಡ ಯಾವುದು ಬೇರೆ ತಂಡ ಏನಲ್ಲ. ಹ್ಮ್. ಇಟ್ಸ್ ಒನ್ ಮೈ ಮೈ ಫ್ರೆಂಡ್ಸ್ ಮೈ ಫ್ಯಾಮಿಲಿ ಮೆನ್ ಅವೊಂದು ಸಿನಿಮಾ. ಅಂಡ್ ನಾನು ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಕ್ಕಿಂತ ಜಾಸ್ತಿ ಐ ಥಿಂಕ್ ನಾನು ನೋಡಿದ್ದೀನಿ ಸಿನಿಮಾನ. ಓಕೆ. ಐ ಥಿಂಕ್ ಇಟ್ಸ್ ಒನ್ ಆಫ್ ದಿ ವೆಲ್ ಮೇಡ್ ಫಿಲ್ಮ್ಸ್. ಸಬ್ಜೆಕ್ಟ್ ನೋಡೋ ತನಕ ನನಗೆ ನಾರ್ಮಲ್ ಆಗಿ ಏನು ಈ ಹಿಸ್ಟಾರಿಕಲ್ ಸಿನಿಮಾಗಳು ನನಗೆ ಅಷ್ಟು ಆ ಮಟ್ಟಿಗೆ ನನಗೆ ಯಾವ್ದು ಇಷ್ಟ ಆಗಲ್ಲ. ಬಟ್ ಐ ಥಿಂಕ್ ದಿಸ್ ಸ್ಕ್ರಿಪ್ಟೇ ತುಂಬಾ ಕಷ್ಟ ಇದೆ, ಬಹಳ ಡಿಫಿಕಲ್ಟ್ ಸ್ಕ್ರಿಪ್ಟ್ ಇದು. ಅಂಡ್ ನಾಗಣ್ಣ ಅವರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ತುಂಬಾನೇ ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ರಿಚೆಸ್ಟ್ ಕನ್ನಡ ಫಿಲ್ಮ್ ಸೋ ಫಾರ್. ಕರೆಕ್ಟ್. ಅಂಡ್ ಯು ವಾಂಟ್ ಟು ಸೇ ಇದು ನನ್ನ ದರ್ಶನ್ ಸಿನಿಮಾ, ಅವ್ನು ನನ್ ಗೆಳೆಯ. ಆ ಪಿಕ್ಚರ್ ಒಳ್ಳೇದಾಗ್ಬೇಕು ಅನ್ನೋದನ್ನ ಬಿಟ್ಟು ನಾನು ಹೇಳ್ತಾ ಇರೋದು, ಒಬ್ಬ ವೀಕ್ಷಕನಾಗಿ ಹೇಳ್ತಾ ಇದೀನಿ. ಐ ಥಿಂಕ್ ಕನ್ನಡ ಫಿಲ್ಮ್ ಅಂತ ಹೇಳ್ಕೊಳೋದಕ್ಕೆ ನನಗೆ ಹೆಮ್ಮೆ ಆಯ್ತು ಅವತ್ತು. ಥ್ಯಾಂಕ್ ಯು ಚಿನ್ನಾ. ನಿಜವಾಗ್ಲೂ ಆಕ್ಚುಲಿ ಫಸ್ಟ್ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಏನಕ್ಕೆ ಅಂದ್ರೆ ಇವತ್ತು ಆ ಸಿನಿಮಾದ ನೀವೇನೇ ಒಂದು ಇದು ಕೇಳಿದ್ರು ಕೂಡ, ನಾವೆಲ್ಲ ಮಾಡಿದೊಂದಾದ್ರೂ ಕೂಡ ಫಸ್ಟು ಸಂಗೊಳ್ಳಿ ರಾಯಣ ಅಂತ ಹೇಳಿದ್ದ ವಾಯ್ಸ್ ಇದೆಯಲ್ಲ, ಸೊ ಅಲ್ಟಿಮೇಟ್. ಆಮೇಲೆ ಇನ್ನೊಂದು ಅವ್ನಿಗೆ ಇನ್ನೊಂದು ಸುದೀಪನ್ ಭಾಳನೇ ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ಅವತ್ತು ಹೇಳಿದ್ದು 2 ಗಂಟೆ ಚಿನ್ನ, ನಾನು 2 ಗಂಟೆ ಮೇಲೆ ಒಟ್ಬಿಡ್ತೀನಿ ಹಂಗೆ ಆಗ್ಬೋದು. ಸರಿ ಚಿನ್ನ, ನೀವು ಮಾಡ್ಬಿಡು. ನೀನು ಹಂಗೆ ಬಂದು 2 ಗಂಟೆ ಅಂತಂದಿದ್ದು, ಹೆಚ್ಚು ಕಮ್ಮಿ 8 ಗಂಟೆ ತನಕ ನಮ್ದು ಇದರಲ್ಲೇ ಕೂತು, ಇಲ್ಲ ಈ ಥರ ಹೇಳ್ತೀನಿ, ಇಲ್ಲ ಆ ಥರ ಹೇಳ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ನಾನು ಬಿಟ್ಬಿಡೋ ಸಾಕಪ್ಪ ನೀನು, ನೀವು ಎಲ್ಲಿಗೋ ಹೋಗ್ಬೇಕು, ಏ ಪರವಾಗಿಲ್ಲ ಮೊದಲು ಈ ಸಿನಿಮಾ ಮಾಡೋಣ. ದಟ್ ಇಸ್ ದ ಇಂಟ್ರೆಸ್ಟ್. ನಿಜವಾಗ್ಲೂ ಥ್ಯಾಂಕ್ಸ್ ಚಿನ್ನ, ಥ್ಯಾಂಕ್ಸ್ ಅ ಲಾಟ್ ಅಂಡ್ ಲಾಟ್. ಏನಿಲ್ಲ ಆಕ್ಚುಲಿ, ನಾನು ಹೇಳಿದ್ನಲ್ಲ ಸಿನಿಮಾ ನಾರ್ಮಲ್ ಆಗಿ ವಾಯ್ಸ್ ಕೊಡಕ್ ಹೋದಾಗ ಸ್ಕ್ರೀನ್ ಮೇಲೆ ನಮ್ಗೆ ಏನೋ ಒಂದು ಸೆಳೆತ ಕಾಣ್ಬೇಕು, ಕಂಡಾಗ ಏನಾಗುತ್ತೆ ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಆಸೆ ಆಗುತ್ತೆ. ಇಟ್ ಇಸ್ ಡೆಫಿನೆಟ್ಲಿ ನನ್ಗೆ ಅವನು ದರ್ಶನಿಗೋಸ್ಕರ ಥಿಯೇಟರ್ ತನಕ ಹೋಗಿ ದರ್ಶನಿಗೋಸ್ಕರ ನಾನು. ಓಕೆ, ಅದ್ರ ಮೇಲೆ ನಡೆದಿದ್ದು ಸಿನಿಮಾಗೋಸ್ಕರ. ದರ್ಶನಿಗೋಸ್ಕರ ಕಾರ್ ಎತ್ಕೊಂಡು ಮನೆಯಿಂದ ಹೋದೆ, ಏನೋ ಕರೀತಾನೆ ಮಾಡೋಣ. ಅಲ್ಲ, ಬರ್ಡೇ ಆಗಿದ್ ಮಾರ್ನೆಗೇನೆ ಪಾಪ ಒಳ್ಳೆ ನಿದ್ದೆ ಮಾಡ್ತಿದ್ದ. ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯಾಪ ಎಲ್ಲಿದಪ್ಪ, ಈಗ ತಾನೇ ಎದ್ದಳ್ತಾನೆ, ಬಾಪ ಬಾಪ ಬೇಗ ಅಲ್ಲಿ ಕಾಯ್ತಾ ಇದೀವಿ, ಬಂದೇ ಬಂದೆ ಅಂತ ಹೇಳಿ ಹಂಗೆ ಅದನ್ನು ಹೇಳಿದೆ. ಬ್ರಷ್ ಮಾಡ್ಬೇಡ, ಮುಖ ತೊಳಿಬೇಡ, ಹಂಗೆ ಬಾಯಲ್ಲಿ ನಿದ್ದೆ ಗಿದ್ದೆ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಇವತ್ತು ನನಗೆ ಎಲ್ಲಾದ್ರಕ್ಕಿಂತ ಮೇಲೆ ಖುಷಿ ಕೊಡೋದೇನಂತಂದ್ರೆ, ಒಂದು ದರ್ಶನ್ ಆಗ್ಲಿ, ನಾನ್ ದರ್ಶನ್ ಲೈಫ್ ಅಲ್ಲಿ ಆಗ್ಲಿ, ದರ್ಶನ್ ನನ್ನ ಲೈಫ್ ಅಲ್ಲಿ ಆಗಿ ಬಂದಿದ್ದು, ಐ ಥಿಂಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಬೋತ್ ಆಫ್ ಅವರ್ ಫ್ಯಾಮಿಲೀಸ್ ಅಂಡ್ ಆಲ್ ದ ಫ್ಯಾನ್ಸ್. ಓಕೆ. ಅಂಡ್ ಐ ರಿಯಲಿ ರಿಯಲಿ ವಿಶ್ ಸಂಗೊಳ್ಳಿ ರಾಯಣ್ಣ ಆಲ್ ದಿ ಬೆಸ್ಟ್, ಅಂಡ್ ಐ ಆಮ್ ವೆರಿ ಹ್ಯಾಪಿ ದೇ ಕೇಮ್ ಔಟ್ ಕ್ಲೀನ್. ಯಾ, ಎಸ್. ಸುದೀಪ್ ಜಿ, ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸುದೀಪ್. ಸುದೀಪ್ ಅಲ್ಲ, ಹಲೋ ಇದ್ದೀರಾ? ಹಲೋ, ಇಲ್ಲ ಕಟ್ ಆಯ್ತು ಅನ್ಸುತ್ತೆ, ಇಲ್ಲ ಹೇಳ್ಬೋದು ನೀವು, ಬಟ್ ಖಂಡಿತ. ಸುದೀಪ್ ಅವ್ರಿಗೆ ನಮಸ್ಕಾರ. ಈ ಚಿತ್ರಕ್ಕೆ ನಿಜವಾಗ್ಲೂ ಒಂದು ಬೆನ್ನೆಲುಬು ಅಂತ ಹೇಳ್ತೀನಿ, ಅವ್ರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು, ಇಟ್ಸ್ ಮೈ ಫ್ಯಾಮಿಲಿ ಫಿಲ್ಮ್ ಅಂದರು. ಆಮೇಲೆ ಅವ್ರು ಸಾರ್ ಹೇಳಿದಾಗ, ಅವ್ರು ಮಧ್ಯಾಹ್ನ ಬಂದು ನಾನು ಇರ್ತೀನಿ ಅಂತ ಹೇಳಿದಾಗ, ಅವ್ರು ಕೂತ್ಕೊಂಡು ಪ್ಯಾಷನ್ ಆಗಿ ಮಾಡಿ ಈ ಥರ ಬೇಕಾ ಈ ಥರ ಬೇಕಾ ಅಂತ ಒಂದೊಂದು ಲೈನು ಮೂರು ಥರ ನಾಲ್ಕು ಥರ ಹೇಳಿ ಡಬ್ಬಿಂಗ್ ವಾಯ್ಸ್ ಓವರ್ನ ಕೊಟ್ಟು, ಅದ್ರ ಜೊತೆ ಇದ್ದಂಥ ಒಂದು ಪ್ಯಾಷನ್ ಇದೆಲ್ಲ, ಇನ್ವಾಲ್ವ್ಮೆಂಟ್, ಅದು ನಿಜವಾಗ್ಲೂ ಅದ್ಭುತವಾದ. ಹಿಮ್ಸೆಲ್ಫ್ ಇಸ್ ಎ ಬಿಗ್ ಡೈರೆಕ್ಟರ್ ಆ್ಯಂಡ್ ಎ ಹೀರೋ. ಸೊ ಇನ್ನೊಂದು ಹೀರೋ ಸಿನಿಮಾಗೆ ಬಂದು ಹೇಳಿದಾಗ, ಒಂದು ಫ್ಯಾಮಿಲಿ ಸಿನಿಮಾ ಅಂದಾಗ, ಆಮೇಲೆ ಒಂದು ಒಳ್ಳೆ ಮಾತನ್ನು ಹೇಳಿದ್ರು, ಇಂಡಸ್ಟ್ರಿ ಶುಡ್ ಸಪೋರ್ಟ್ ಅಂತ ಹೇಳಿದ್ರು. ಸೊ ಆ್ಯಸ್ ಎ ಇಂಡಸ್ಟ್ರಿ ಮ್ಯಾನ್, ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಫ್ಯಾಮಿಲಿ ಫ್ರೆಂಡ್, ಒಬ್ಬ ನಿರ್ದೇಶಕನಾಗಿ ಇನ್ನೊಬ್ಬ ನಿರ್ದೇಶಕನ ಚಿತ್ರಕ್ಕೆ, ಒಬ್ಬ ನಾಯಕ ನಟನಾಗಿ ಇನ್ನೊಬ್ಬ ನಾಯಕ ನಟನ ಚಿತ್ರಕ್ಕೆ ಬಂದು ಆ ಥರ ಒಂದು ಸೌಹಾರ್ದಿತವಾಗಿ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಬೆಳವಣಿಗೆ ಇದೆ. ಲಾಸ್ಟ್ ಟೈಮ್ ಹೇಳಿದೆ, ಅದಕ್ಕೆ ಆಕ್ಚುಲಿ ಅವತ್ತು ಒಂದ್ಸಲಿ ನಾವು ಇನ್ನೊಂದು ಪ್ರೆಸ್ ಮೀಟ್ ಮಾಡಿದ್ವಿ ಗೊತ್ತಾ, ಫ್ಲೋರ್ ಅಲ್ಲೆಲ್ಲ ಅದೆಲ್ಲ ಐಡಿಯಾ ಕೊಟ್ಟಿದ್ದು ಸುದೀಪ್. ಸುದೀಪ್ ಹಿಂಗ್ ಮಾಡು ಚಿನ್ನ, ಇದೇ ತರ ಚೆನ್ನಾಗಿರುತ್ತೆ. ಅದಾಗ್ಬೋದು, ಆಡಿಯೋ ರಿಲೀಸು ಅಷ್ಟೇನೆ, ಇಟ್ ವಾಸ್ ಹಿಸ್ ಪ್ಲಾನ್ ಆಕ್ಚುಲಿ. ಪ್ಲಾನ್ ಸುಮ್ಮನೆ ಎಲ್ಲೋ ಒಂದ್ ಕಡೆ ರಿಲೀಸ್ ಮಾಡೋದು ಬೇಡ, ಈ ತರ ಸ್ಟೇಜ್ ಹಾಕು, ಈ ತರ ಇದು ಮಾಡು, ಆಮೇಲೆ ನಾವು ಸಾಂಗ್ ಹಾಕ್ತೀನಿ, ಸಾಂಗ್ ಎಲ್ಲ ಹಾಕಕ್ ಹೋಗ್ಬೇಡ, ಪ್ರೊಮೋಸ್ ಹಿಂಗೆ ಕಟ್ ಮಾಡು. ಸೊ ಈಸ್ ಸಪೋರ್ಟ್ ಅಸ್ ಟು ದಿ ಕೋರ್, ಯಾಕಂದ್ರೆ ಆತಂದೇ ಎಲ್ಲ ಪ್ಲಾನ್ಗಳದು, ನಮ್ದು ಯಾರ್ದು ಪ್ಲಾನ್ ಅಲ್ಲ. ನೋಡಿ ಹಿಂಗೆ ಮಾಡೋಣ, ನೋಡಿ ಹಿಂಗೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡೋಣ, ಹಿಂಗಿರುತ್ತೆ, ನೋಡಿ ಒಂದು ಹಿಸ್ಟಾರಿಕಲ್ಗೆ ಈ ಥರ ಒಂದು ಟಚ್ ಇರುತ್ತೆ ಅಂತೇಳಿ. ಸೊ
ಆಲ್ ಕ್ರೆಡಿಟ್ ಗೋ ಟು ಸುದೀಪ್ ಆಕ್ಚುಲಿ. ನಿಜವಾಗ್ಲೂ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ನೀವು ಹೇಳ್ದಂಗೆ ತುಂಬ ಖುಷಿ ಆಗುತ್ತೆ ಈ ಥರದ ಬೆಳವಣಿಗೆ ನೋಡ್ತಾ ಇದ್ರೆ. ಈಗ ಬ್ರೇಕ್ ತೊಗೊಳ್ಳೋ ಸಮಯ, ಆದರೆ ಬ್ರೇಕ್ ತೊಗೊಳಕ್ಕಿಂತ ಮುಂಚೆ ನಾವು ಸುದೀಪ್ ಬಗ್ಗೆ ಮಾತಾಡಿದ್ವಿ, ಸುದೀಪ್ ವಾಯ್ಸ್ ಬಗ್ಗೆ ಮಾತಾಡಿದ್ವಿ. ಬನ್ನಿ, ಸುದೀಪ್ ಧ್ವನಿಯಲ್ಲಿ ಆ ಪ್ರೋಮೋ ಹೇಗೆ ಬಂದಿದೆ ನೋಡ್ತಾ ಬ್ರೇಕ್ ತೊಗೊಳ್ಳೋಣ.